ಎಲ್ರಿಗೂ ನಮಸ್ಕಾರ. ಪವನ್ ಹೇಳ್ತಾ ಇದ್ರು ತುಂಬಾ ನರ್ವಸ್ ಅಂತ, ಅದಕ್ಕೆ ನಾನಿವ ಡಿಸೈಡ್ ಆಗಿ ಬಂದಿದ್ದೀನಿ. ನಾನು ಬೀಂಗ್ ಅ ಪಾರ್ಟ್ ಆಫ್ ರೆಮೋ ಡಿಸೈನರ್ ಆಗೂ ಮಾತಾಡಕ್ ಬಂದಿದ್ದೀನಿ, ಡೈರೆಕ್ಟರ್ ವೈಫ್ ಆಗೂ ಮಾತಾಡಕ್ ಬಂದಿದ್ದೀನಿ ಇವತ್ತು. ರೆಮೋ ಇಸ್ ವೆರಿ ಸ್ಪೆಷಲ್ ಟು ಮೀ, ಆಸ್ ಆಲ್ವೇಸ್ ಐ ಸೆಡ್, ವೆರಿ 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 ಸ್ಪೆಷಲ್, ಬಿಕಾಸ್ ಥ್ರೂ ಔಟ್ ಪವನ್ ಕತೆ ಮಾಡುವಾಗ ಅದು ಒಂದೊಂದು ಹೆಜ್ಜೆಯಲ್ಲೂ ನಾನು ಪವನ್ ಜೊತೆ ಇದ್ದೆ. ಸೊ ಇಟ್ ವಾಸ್ ನೈಸ್, ಯಾಕಂದ್ರೆ ಸಮ್ ಟೈಮ್ಸ್ ಐ ಸಾ ರೆಮೋ ಇನ್ ಪವನ್. ಸೊ ಹಿಂಗಾಗಿ ಎಷ್ಟೊಂದು ಸಿಚುವೇಶನ್ಸ್ ತುಂಬಾ ಯುನೋ ಮೆಮೊರೇಬಲ್ ಆಗಿದೆ. ಸೊ ಹಿಂಗಾಗಿ ವೆನ್ ವಿ ಸ್ಟಾರ್ಟೆಡ್ ರೆಮೋ, ಸಿ ಆರ್ ಮನೋಹರ್ ಸರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ವಿ ಆರ್ ಕೊಲಾಬ್ರೇಟಿಂಗ್ ಅಂತ ಗೊತ್ತಾದಾಗ ಪವನ್ ಡಿಸೈನ್ ಮಾಡ್ತೀಯಾ ಸಿನಿಮಾಗೆ ಈ ಥರ ಕಾಸ್ಟ್ಯೂಮ್ ಅಂತ ಕೇಳಿದ್ರು. ಸ್ವಲ್ಪ ಭಯ ಆಯಿತು ಬಿಕಾಸ್ ಆಫ್ ಸ್ಕ್ರೀನ್ ಫಸ್ಟ್ ಟೈಮ್ ಕೆಲಸ ಮಾಡ್ತಿದ್ದೆ. ನಾನು ಸಡನ್ ಆಗಿ ಯಾರ್ಯಾರು ಇದ್ದಾರೆ ಕಾಸ್ಟಿಂಗ್ ಏನು ಅಂದಾಗ ಐ ಗಾಟ್ ಟು ನೋ ಆಶಿಕಾಸ್ ನೇಮ್, ದೆನ್ ಶರತ್ ಕುಮಾರ್ ಸರು, ಮಧುಬಾಲ ಮೇಡಮು, ಎವ್ರಿ ಒನ್ ವೆರಿ ಎಕ್ಸ್ಪೀರಿಯನ್ಸ್ ಇರೋರು. ದೆನ್ ಆ್ಯಸ್ ಅ ಡಿಸೈನರ್ ನಾನು ತುಂಬ ಡಿಸೈನ್ ಮೇಲೆ ವರ್ಕ್ ಮಾಡಲಿಲ್ಲ, ಸ್ಟೈಲಿಂಗ್ ಮೇಲೆ ವರ್ಕ್ ಮಾಡಿದ್ದು. ಬಿಕಾಸ್ ಸಿನಿಮಾ ಅಂತ ಬಂದಾಗ ಕಾಸ್ಟ್ಯೂಮ್ಸ್ ಅಂದರೆ ಇಟ್ ಈಸ್ ಜಸ್ಟ್ ಒನ್ ಪಾರ್ಟ್ ಆಫ್ ದ ಕ್ಯಾರೆಕ್ಟರ್. ಸೊ ಹಿಂಗಾಗಿ ಸ್ಟೈಲಿಂಗಲ್ಲಿ ನಾನು ತುಂಬ ವರ್ಕ್ ಮಾಡಿದ್ದು, ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿ ಮೋಹನ ಅಂದರೆ ಏನು ಕ್ಯಾರೆಕ್ಟ್ರು, ಮಧುಬಾಲ ಮೇಡಮ್ ಅವ್ರದ್ದು ಕ್ಯಾರೆಕ್ಟ್ರ್ ಏನು, ಶರತ್ ಕುಮಾರ್ ಸರ್ ಕ್ಯಾರೆಕ್ಟರ್ ಏನು. ಸೊ ಹಿಂಗಾಗಿ ಅವ್ರ ಸ್ಟೈಲಿಂಗ್ ಮೇಲೆ ತುಂಬ ಗಮನ ಹರಿಸಿ ಪವನ್ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೆ ಹೇಗೆ. ದಟ್ ವಾಸ್ ಒನ್ ಈಸಿ ಪಾರ್ಟ್ ಫಾರ್ ಮೀ, ಯಾಕಂದ್ರೆ ಮನೆಯಲ್ಲೇ ಸಿಗ್ತಾ ಇದ್ರು ಹೌ ಇಟ್ ಗೋಸ್ ಅಂತ ಮಾತಾಡ್ತಾ ಇರಬೇಕಾದ್ರೆ ಇಟ್ ವಾಸ್ ಸೋ ಈಸಿ ವರ್ಕಿಂಗ್. ಆಮೇಲೆ ಇಟ್ ವಾಸ್ ಟೂ ಈಸಿ ಟು ವರ್ಕ್ ಬಿಕಾಸ್ ಐ ಮೆಟ್ ಪವನ್ಸ್ ಫಸ್ಟ್ ವೈಫ್. ಸೊ ಹಿಂಗಾಗಿ ಆಲ್ ಕಲರ್ ಕಾಂಬಿನೇಷನ್ನು ಇದು ಅಂತೆಲ್ಲ ಬಂದಾಗ ವಿ ತ್ರೀ ವೇರ್ ಲೈಕ್ ಯು ನೋ ಡಿಸ್ಕಸಿಂಗ್ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಸಮ್ ನ್ಯೂ ಆಸ್ಪೆಕ್ಟ್ಸ್ ವಿ ಟ್ರೈಡ್ ಹಿಯರ್. ಯಾಕಂದರೆ ನಮ್ಮ ಸ್ಪೆಷಲಿ ನಮ್ಮ ಕರ್ನಾಟಕ ಸೈಡ್, ನಾರ್ತ್ ಸೈಡ್ ಬಿಟ್ಟು ಈ ಕಡೆ ನಾವು ಇತ್ತೀಚೆಗೆ ಮದುವೆಗೆ ಲೆಹೆಂಗಾ ಅದು ಇದು ಸ್ಟಾರ್ಟ್ ಮಾಡಿ, ಮುಂಚೆ ಬರೀ ಸ್ಯಾರಿಗಳು ಈ ಥರ ಇರ್ತಿತ್ತು. ಆಮೇಲೆ ಈಗ ಸ್ಟಾರ್ಟ್ ಮಾಡಿದಾಗ ದೇರ್ ವಾಸ್ ಓನ್ಲಿ ಕಲರ್ ಕಾಲ್ಡ್ ರೆಡ್ ಪಿಂಕು, ಬ್ರೈಡಲ್ ವೇರ್ ಅಂದರೆ ಅದೇ ಇರ್ತಾ ಇತ್ತು. ಬಟ್ ದಿಸ್ ಟೈಮ್ ವಿ ಟ್ರೈಡ್ ಸಮಥಿಂಗ್ ಆಫ್ಟರ್ ಟ್ರೈಲರ್ ಲಾಂಚ್. ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದಾರೆ ಮದುವೆ ಹೆಣ್ಣು ಈ ಥರ ಏನೋ ಪೇಸ್ಟಲ್ ಕಲರ್ಸ್ ಹಾಕೋಬಹುದು, ಒಂದು ಹೊಸ ಟ್ರೆಂಡ್ ಆಗ್ತಿದೆ ಇದು ಅಂತ. ಸೊ ಇಟ್ಸ್ ನೈಸ್ ವರ್ಕಿಂಗ್ ಲೈಕ್ ಯುನೋ ಚೆನ್ನಾಗಿ ನಾವು ಕೆಲಸ ಮಾಡಿದಾಗ ಯಾರೋ ಹೇಳಿದ್ರೆ ಇನ್ನೂ ತುಂಬ ಖುಷಿ ಆಗುತ್ತೆ. ಸೊ ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್. ಆ್ಯಂಡ್ ಆ್ಯಸ್ ಇನ್ ಡೈರೆಕ್ಟ್ ವೈಫ್ ಹೇಳಬೇಕಂದ್ರೆ ನಂಗೆ ಪ್ರತಿದಿನ ರೆಮೋ ರಿಲೀಸ್ ಆಗೋವರೆಗೂ ಇದೊಂದು ಯುನೋ ಟಾರ್ಚರ್ ಇರುತ್ತೆ. ರಾತ್ರಿ 2 ಗಂಟೆಗೆಲ್ಲ ಎಬ್ಬಿಸ್ಬಿಟ್ಟು ರೆಮೋ ರಿಲೀಸ್ ಆಗುತ್ತೆ, ನೆಕ್ಸ್ಟ್ ವೀಕ್ ರೆಮೋ ರಿಲೀಸ್ ಆಗುತ್ತೆ ಅಂದ್ಬಿಟ್ಟು ಟೆನ್ಷನ್ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಪವನ್. ಬಟ್ ಯು ಐ ಮೀನ್ ಎವ್ರಿ ಒನ್ ನೋ ಅಬೌಟ್ ಇಸ್ ವರ್ಕ್ ಆ್ಯಂಡ್ ಆಲ್. ಸಿನಿಮಾ ನಾನು ನೋಡಿದ್ದೀನಿ, ಒಂದು ರಫ್ ಕಟ್ಟು ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಆ್ಯಸ್ ಯೂಶುವಲ್ ನಾನು ಪವನ್ ಇಶಾನ್ ಅವ್ರು ನೋಡಿದಾಗ ವಿ ಫೆಲ್ಟ್ ಲೈಕ್ ಯುನೋ ಒನ್ ಬಾಲಿವುಡ್ ಹೀರೋ. ಸೊ ಆ ಥರ ಒಬ್ಬ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅಂದರೆ ಯುನೋ ಇಟ್ ಈಸ್ ಲೈಕ್ ಮೆನಿ ಮೆನಿ ಅಪ್ಕಮಿಂಗ್ ಸ್ಟಾರ್ಸ್ ಈ ಥರ ಇರಬೇಕು ಅಂತ. ಸೊ ದೇ ಲುಕ್ ವೆರಿ ಬ್ಯೂಟಿಫುಲ್ ಆನ್ ದ ಸ್ಕ್ರೀನ್ ಆಲ್ಸೋ. ಆ್ಯಂಡ್ ಥ್ಯಾಂಕ್ ಯು ಇಮ್ರಾನ್ ಮಾಸ್ಟರ್, ಯು ಹೆಲ್ಪ್ ಮೀ ಅ ಲಾಟ್ ಇನ್ ಸೌತ್ ಆಫ್ರಿಕಾ ಸ್ಕೆಡ್ಯೂಲ್. ಹಂಗೆ ಇಟ್ ವಾಸ್ ನೈಸ್ ಜರ್ನಿ, ಮೋರ್ ದ್ಯಾನ್ ಒನ್ ಸಿನಿಮಾ ವಿ ಹ್ಯಾವ್ ಬಿಕಮ್ ಲೈಕ್ ಮೋರ್ ಫ್ಯಾಮಿಲಿ. ನಿಜ ಹೇಳ್ಬೇಕಂದ್ರೆ ಬಿಕಾಸ್ ಸಿ ಆರ್ ಮನೋಹರ್ ಸರ್ ಫ್ಯಾಮಿಲಿ ಕೂಡ ನಮ್ಮನ್ನು ತುಂಬ ಒಂದು ಒಂದು ಫ್ಯಾಮಿಲಿ ಮೆಂಬರ್ಸ್ ಥರಾನೇ ಟ್ರೀಟ್ ಮಾಡಿ, ಇನ್ಕ್ಲೂಡಿಂಗ್ ಹಿಸ್ ಬ್ರದರ್, ಹಿಸ್ ಫ್ಯಾಮಿಲಿ ಮೆಂಬರ್ಸ್, ಎವ್ರಿ ಒನ್. ಮೀ ಆ್ಯಂಡ್ ಪವನ್ ನೆವರ್ ಫೆಲ್ಟ್ ಲೈಕ್ ನಾವೇನೋ ಹೊರಗಿನವರು ಅಂತ ಅನಿಸಿಲ್ಲ ನಮಗೇನೋ. ಅವ್ರು ಹೇಳ್ತಿರ್ತಾರಲ್ಲ ಅವ್ರ ತಮ್ಮಂದ್ರೆ, ನಾನು ಈಗ ಅಬ್ಸರ್ವ್ ಮಾಡ್ತಿದ್ದೆ ಮನೋಹರ್ ಸರ್ನ, ಅವ್ರು ಬಂದಾಗ ಹಿ ವಾಸ್ ನಾಟ್ ಅಲೋನ್ ಹಿಯರ್, ಎಲ್ಲರೂ ಕರಿತಾ ಇದ್ರು ಬನ್ನಿ 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 ಅಂದಾನು. ಯುನೋ ಐ ಹಂಗೆ ನಮ್ಮನ್ನು ಕೂಡ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಮಾಡ್ಕೊಂಡಿದ್ರು ಅವರು. ಥ್ಯಾಂಕ್ ಯು ಸೋ ಮಚ್ ಸರ್.